ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ನಮಗೆ ನಮ್ಮ ಮನೆಗೆ ರಾಮಂದು ಅಕ್ಷತೆ ಮತ್ತೆ ರಾಮಂದು ಒಂದು ಅಯೋಧ್ಯೆದು ಒಂದು ಫೋಟೋದು ಬುಕ್ ಮತ್ತೆ ರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯದ ಒಂದು ಸಣ್ಣದೊಂದು ಪೇಪ್ ಇದು ಸಣ್ಣದೊಂದು ಶ್ರೀ ರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯದ ಒಂದು ಬುಕ್ ಮತ್ತೆ ನೋಡಿ ಮಂತ್ರಾಕ್ಷತೆ ಇಷ್ಟು ಬಂದಿದೆ ಇದನ್ನ ಇವಾಗ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ಳೋಣ ನೋಡಿ ದೇವರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ರಂಗೋಲಿ ಹಾಕಿ ಅದರ ಮೇಲೆ ಒಂದು ಮಣೆ ಇಟ್ಟಿ ನೆಲದ ಮೇಲೆ ದಯವಿಟ್ಟು ಇಡಬೇಡಿ ಮಣೆ ಮೇಲೆ ಇಟ್ಟಿ ಒಂದು ನಾನು ನಮ್ಮ ಮನೆಯಲ್ಲಿ ಪುಟ್ಟು ಗಣೇಶ ಇದ್ದಾನೆ ಪುಟ್ಟು ಗಣೇಶನ ವಿಗ್ರಹ ಇಟ್ಟು ಅದಕ್ಕೆ ಒಂದು ಪೂಜೆ ಮಾಡಿ ಒಂದು ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಬನ್ನಿ ನೋಡಿ ಎಲ್ಲದಕ್ಕೂ ನಮಗೆ ವಿಘ್ನ ವಿನಾಯಕ ಅಂತ ಹೇಳ್ತಾರಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ವಿಘ್ನ ಆಗಬಾರ್ದು ಅದಕ್ಕೋಸ್ಕರ ವಿಘ್ನನ ವಿನಾಯಕಂದು ನಾನು ಇಟ್ಟಿದ್ದೀನಿ ಒಂದು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದು ಬಳಸಿರೋ ಪ್ಲೇಟ್ ಬಳಸಬೇಡಿ ದೇವ್ರ ಮನೇಲಿ ಇರುವಂಥದ್ದೊಂದು ಪ್ಲೇಟ್ ಬಳಸಿ ಎಲ್ಲೋ ಕಲರ್ ಬಟ್ಟೆ ತಗೊಳ್ಳಿ ಎಲ್ಲೋ ಕಲರ್ ಬಟ್ಟೆ ತಗೊಂಡು ಅದಕ್ಕೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಬೇಕಾದ್ರೆ ಇವಾಗ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಮಾತಾಡಬೇಕು ಇಲ್ಲ ಅಂದರೆ ನೀವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಅಂತ ಹೇಳ್ಕೊಂಡು ತಿಳ್ಕೊಂತ ನೀವು ಮಾಡಿ ನಾನು ವಿಡಿಯೋಗೋಸ್ಕರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಆ ಥರ ಮಾಡಿ ಆಮೇಲೆ ಮಂತ್ರಾಕ್ಷತೆ ಇರುತ್ತೆ ನೋಡಿ ದೀಪ ಅಂಟಿಸ್ತೀರಾ ಪೂಜೆ ಮಾಡ್ತೀರಾ ಭಕ್ತಿಯಿಂದ ಮಂತ್ರಾಕ್ಷತೆ ಓಪನ್ ಮಾಡಿ ಓಪನ್ ಮಾಡಿ ಪ್ಲೇಟ್ಗಾಕಿ ನಾನು ಹೇಳ್ತೀನಿ ದಯವಿಟ್ಟು ಈ ಪೇಪರ್ನ ಸಮೇತ ನೀವು ಕಸಕೆಸಿಬೇಡಿ ಕಸದಲ್ಲಿ ಹಾಕಬೇಡಿ ಒಂದು ಸಣ್ಣ ಸಣ್ಣ ಪೀಸ್ ಮಾಡಿ ತುಳಸಿ ಗಿಡಕ್ಕೆ ಹಾಕಿ ಅದು ಅಲ್ಲೇ ಗೊಬ್ಬರ ಆಗುತ್ತೆ ದಯವಿಟ್ಟು ಕಸಕ್ಕೆ ಬಿಸಾಕಬೇಡಿ ಯಾರೂ ಮಾಡಿದ್ಮೇಲೆ ನಿಮ್ಮ ಹತ್ರ ಒಂದು ಬೆಳ್ಳಿ ನಾಣ್ಯ ಇತ್ತೋ ಚಿನ್ನದ ನಾಣ್ಯ ಇತ್ತೋ ಇಲ್ಲ ಹಿತ್ತಾಳೆ ನಾಣ್ಯ ತುಂಬ ಶ್ರೇಷ್ಠ ತಾಮ್ರದ ನಾಣ್ಯ ಇತ್ತ ಇಲ್ಲ ಬೆಳ್ಳಿ ನಾಣ್ಯ ಇತ್ತ ಇಲ್ಲ ಚಿನ್ನದ ನಾಣ್ಯ ಇತ್ತ ನಿಮ್ಮ ಶಕ್ತಿ ಅನುಸಾರವಾಗಿ ಯಾವುದು ಇಲ್ವಾ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಒಂದು ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಇದ್ದಿದ್ದು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಯಾವುದೋ ಒಂದು ಕಾಯಿನ ದಯವಿಟ್ಟು ಇಲ್ಲಿಡಿ ಇಟ್ಬಿಟ್ಟು ಭಕ್ತಿಯಿಂದ ಒಂದು 108 ಸರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೋಡಿ ಮತ್ತೆ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣ ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ ಅಗಲ 250 ಅಡಿ ಮತ್ತು ಎತ್ತರ 161 ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣವಾಗಲಿದೆ 3 ಮಹಡಿಗಳ ಮಂದಿರ ಪ್ರತಿ ಮಹಡಿಯ ಎತ್ತರ 20 ಅಡಿ ಒಟ್ಟು 392 ಸ್ತಂಭಗಳು ಮತ್ತು 44 ಬಾಗಿಲುಗಳು ನೆಲಮಹಡಿ ಗರ್ಭಗೃಹದಲ್ಲಿ ಶ್ರೀ ರಾಮಲಲ್ಲ ಬಾಲರಾಮನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ ದರ್ಬಾರ್ ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಗನೆಯರ ಮೂರ್ತಿಗಳು 16.5 ಅಡಿ ಎತ್ತರವನ್ನು 32 ಮೆಟ್ಟಿಲುಗಳ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶ ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಲು ಮತ್ತು ಲಿಫ್ಟ್ ವ್ಯವಸ್ಥೆ ಆಯತಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ ಉದ್ದ 732 ಮೀಟರ್ ಅಗಲ 4.25 ಮೀಟರ್ ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳು ಭಗವಾನ್ ಸೂರ್ಯ ಭಗವಾನ್ ಶಂಕರ ಭಗವಾನ್ ಗಣಪತಿ ದೇವಿ ಭಗವತಿ ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯವರ ಮಂದಿರ ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಕುಳ ಶ್ರೀ ರಾಮ ಜನ್ಮಭೂಮಿ ಮಂದಿರದ ಪರಿಸರದಲ್ಲಿ ಪ್ರಸ್ತಾವಿತ ಅನ್ಯ ಮಂದಿರಗಳು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ನಿಷಾದರಾಜ ಗುಹ ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವಮಂದಿರದ ಜೀರ್ಣೋದ್ಧಾರ ಮತ್ತು ರಾಮಭಕ್ತ ಜಟಾಯು ರಾಜನ ಪ್ರತಿಮೆಯ ಸ್ಥಾಪನೆ ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ಮತ್ತೆ ನೋಡಿ
ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಪ್ರಾಣ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲಾ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ದಯವಿಟ್ಟು ಎಲ್ಲರೂ ಮೂರು ದೀಪ ಅಂಟಿಸಬೇಕಂತೆ ಅಂಟಿಸಿ 108 ಬಾರಿ ಜಪ ಮಾಡಬೇಕು ಶ್ರೀರಾಮ ಜಯ ಜಯ ರಾಮ ಅಂತ ದಯವಿಟ್ಟು ಎಲ್ಲರೂ ಮಾಡ್ತೀರಾ ಅಂತ ನಂಬಿಕೊಂಡಿದ್ದೀನಿ ಇಷ್ಟ ಇವಾಗಿದಾದ ಮೇಲೆ ಇದನ್ನ 2 ಗಂಟೆ ಕತ್ತರೆ ಸಾಕು ಎಲ್ಲೋ ಬಟ್ಟೆ ತಗೊಳ್ಳಿ ನಿಮ್ಮತ್ರ ಎಲ್ಲೋ ಬಟ್ಟೆ ಇಲ್ಲ ಅಂತ ಅಂದ್ರೆ ಬಿಳಿ ಬಟ್ಟೆಗೆ ಸ್ವಲ್ಪ ಹಾಲಲ್ಲಿ ಅರಿಶಿನ ಪುಡಿ ಹಾಕ್ಬಿಟ್ಟು ಆಮೇಲೆ ಅದನ್ನ ಒಣಗಿಸಿ ಬಟ್ಟೆನ ದಯವಿಟ್ಟು ಒದ್ದೆ ಬಟ್ಟೆಲಿ ಕಟ್ಟಬೇಡಿ ಮಂತ್ರಾಕ್ಷತೆ ಹಾಳಾಗುತ್ತೆ ದಯವಿಟ್ಟು ಮಂತ್ರಾಕ್ಷತೆ ಹಾಳು ಮಾಡಬೇಡಿ 2 ಗಂಟೆ ಹಾಕಿ ಗಟ್ಟಿಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಮತ್ತೆ ಯಾರ ಮನೆಯಲ್ಲಿ ಮದುವೆ ಆಗದಿರೋ ಹೆಣ್ಮಕ್ಳು ಇರ್ತಾರೆ ಗಂಡ್ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಮದುವೆ ಆಗಲಿ ರಾಮ ನಮಗೆ ಬೆನ್ನಿಂದೆ ನಿಂತು ಕಾಪಾಡಲಿ ಹನುಮಂತ ಇದ್ದಾರೆ ರಾಮನ ಭಕ್ತ ಹನುಮಂತ ಎಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡು ಈ ಗಂಟನ್ನ ನಾವು ದುಡ್ಡಿಡ್ತೀರಲ್ಲ ನೀವು ಅಲ್ಲಿ ಇಲ್ಲ ಚಿನ್ನ ಇಡ್ತೀರಲ್ಲ ಅಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇಲ್ವಾ ದೇವ್ರ ಮನೆಯಲ್ಲಿ ಒಂದು ಕಡೆ ಈ ತರದೊಂದು ತಟ್ಟೆಯಲ್ಲಿ ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗ್ತಾ ಇರೋದಕ್ಕೇ ನಮಗೆ ಅಯೋಧ್ಯೆದು ದೇವಸ್ಥಾನ ನಮಗೆ ನಿರ್ಮಾಣವಾಗ್ತಿರೋದು ನೋಡಿ ಈ ಫೋಟೋ ನಮಗೆ ಬಂದಿರೋದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರೋ ರಾಮ ಮಂದಿರ ಎಷ್ಟು ಚೆನ್ನಾಗಿದೆ ಎಲ್ರಿಗೂ ರಾಮ ಅನುಗ್ರಹ ಮಾಡಲಿ ಒಂದು ಸರಿ ಆದರೂ ಹೋಗಿ ನೋಡ್ಕೊಂಡು ಬರೋ ಅಷ್ಟು ನಮಗೆ ಅನುಗ್ರಹ ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು